ಸರ್, ನೀವು ಕೆ ಜಿ ಎಫ್ ಅಲ್ಲಿ ವರ್ಕ್ ಮಾಡಿದ್ರಿ ಅಲ್ವಾ, ಸೊ ನೀವು ಒಂದು ಕೆ ಜಿ ಎಫ್ ಥರನೇ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರ ಕಾನ್ಸೆಪ್ಟು? ಇಲ್ಲ ಸರ್, ಏನಕ್ಕೆ ಅಂದರೆ ಎಲ್ಲ ಹಂಗಾಗಲ್ಲ ಸರ್. ಕೆ ಜಿ ಎಫು ಗೊತ್ತಿರುತ್ತೆ ಯಾರು, ಎಲ್ರಿಗೂ ಗೊತ್ತಿರುತ್ತೆ ಅದು ಅಂದರೆ ವಜ್ರ ಎಲ್ಲ ಕಡೆ ಇರಲ್ಲ ಅಂತಾರಲ್ಲ ಸರ್, ಆ ಥರ ಅಂದರೆ ಕೆ ಜಿ ಎಫ್ ಅಂದರೆ ಒಂದು ದೊಡ್ಡ ಸಿನಿಮಾ, ಅದು ದೊಡ್ಡ ಬ್ಯಾನರ್ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ. ಹಿಂಗೇರಿ ಎಲ್ಲ ನಿರ್ದೇಶಕರುಗಳು ಆ ಥರ ಪ್ರೊಡ್ಯೂಸರ್ ಸಿಗೋದು ಕಷ್ಟ ಆಗುತ್ತೆ. ಹಂಗಂದರೆ ಎಲ್ಲ ನಿರ್ದೇಶಕರಲ್ಲಿ ಇರುತ್ತೆ, ನಾವು ಒಂದು ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡ ಸಿನಿಮಾ ಮಾಡಬೇಕು ಅಂತ. ಬಟ್ ಪ್ರೊಡ್ಯೂಸರು, ಕಾನ್ಸೆಪ್ಟು, ಹೀರೋ ಒಂದಷ್ಟು ಫಸ್ಟ್ ಸಿನಿಮಾನೇ ಆ ಥರದ್ದು ಅಂದ್ಕೊಳ್ಳೋದು ಅಂಕ ಸಿಗಬೇಕು ಅಂದರೆ ಅದೃಷ್ಟ ಮಾಡಿರಬೇಕು. ಅದು ಪ್ರಶಾಂತ್ ಸರ್ದ ಅದೃಷ್ಟ, ಅದು ಅವ್ರು ಸಿಕ್ಕಿದೆ. ನಮ್ಮ ಅದೃಷ್ಟ ಇದು ಶೋಕಿವಲ್ಲ ಮಾಡಿದ್ದೀನಿ. ಈಗ ನಮ್ಮ ಸಿನಿಮಾನೇ ನನಗೆ ಒಂದು ದೊಡ್ಡ ಕೆ ಜಿ ಎಫ್ ಧರ್ಮ. ಹಿಂಗೇರೆ ಫಸ್ಟ್ ಸಿನಿಮಾ ಯಾವತ್ತಿದ್ರು ಒಬ್ಬ ಡೈರೆಕ್ಟ್ರಿಗೆ ಅದೇ ಅದೇ ದೊಡ್ಡ ಸಿನಿಮಾ ಸರ್. ಬಿಗ್ ಡ್ರೀಮ್, ಬಿಗ್ ಡ್ರೀಮ್, ದೊಡ್ಡ ದೊಡ್ಡ ಕನಸು ಅಲ್ವಾ ಸರ್. ಹಿಂಗೇರೆ ನಿರ್ದೇಶನ ಡೈರೆಕ್ಟರ್ ಆಗಬೇಕು ಅನ್ನೋದು ದೊಡ್ಡ ಕನಸು. ಅದು ಯಾವ ಸಿನಿಮಾ ಆದರೂ, ಚಿಕ್ಕ ಸಿನಿಮಾ ಆದರೂ, ಚಿಕ್ಕ ಬಜೆಟ್ ಆದರೂ, ದೊಡ್ಡ ಬಜೆಟ್ ಆದರೂ ಒಂದೇ. ಬಟ್ ಕರೆಕ್ಟಾಗಿ ಕೆಲಸ ಮಾಡಬೇಕು, ಜನಕ್ಕೆ ಇಷ್ಟ ಆಗೋ ಸಿನಿಮಾ ಮಾಡಬೇಕು ಅನ್ನೋ ನನ್ನ ಇಂಟೆನ್ಷನು. ಅದೇ ಸಿನಿಮಾ ಮಾಡಿದ್ದೀನಿ, ಪಕ್ಕ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದೀನಿ. ಎಂಟೈರ್ಲಿ ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್. ಪಕ್ಕ ಫ್ಯಾಮಿಲಿ ಓರಿಯೆಂಟೆಡ್ ಸರ್. ಚಿಕ್ಕ ಮಗುವಿಂದ ಹಿಡಿದು ಸಿನಿಮಾ ಅರ್ಥ ಆಗೋ ಎಲ್ಲ ಪ್ರತಿಯೊಬ್ಬರು ಕೂಡ ನೋಡಿ ನಗೋಂಥ ಸಿನಿಮಾ ಸರ್. ಯಾರು ಕೂತರು ನಗ್ತ ನೋಡಿ ನಗ್ತಾರೆ ಸರ್, ಆ ಥರ ಆ ಜನರ ಸಿನಿಮಾ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಆಡಿಯನ್ಸ್? ಪಕ್ಕ ನಗ್ತೀರಾ, ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಸರ್, ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಅಂಥ ಸಿನಿಮಾ ಕೊಟ್ಟಿದ್ದೀನಿ. ಸರ್, ನಿಮ್ಮ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಎಷ್ಟು ಕಡೆಯಿಂದ ಏನಾದರೂ ಸಪೋರ್ಟ್ ಯಾವ ಥರ ಏನಾದರೂ ಇದೆಯಾ ಅಥವಾ ಏನು? ಇಲ್ಲ ಸರ್, ಅವರೇ ಟೈಟ್ಲು ಕೊಟ್ಟಿದ್ದು. ನಿಮ್ಗೆಲ್ಲರೂ ಗೊತ್ತಿರಬೇಕು, ಶೋಕಿವಲ್ಲ ನಾನು ಕತೆ ಹೇಳ್ಬೇಕಾದ್ರೆ ಹೇಳಿದೆ ಅಣ್ಣ, ಒಂದು ಟೈಟ್ಲು ಸಿಗ್ತಾ ಇಲ್ಲ ಅಣ್ಣ, ಏನು ತಲೆ ಕೆಡಿಸ್ಕೊಂಬಿಟ್ಟಿದ್ದೀನಿ ಅಂತ. ಸುಮ್ಮನೆ ಏನು ಜಾನರ್ ಹೇಳು ಅಂತ ಹೇಳಿದ್ರು, ಈ ಥರ ಕಿರಾತಕ ಈ ಜಾನರಲ್ಲಿ ಇರ್ತಾನೆ, ಫುಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿದೆ. ಓಕೆ, ಅವರೇ ಟೈಟ್ಲು ಕೊಟ್ಟಿದ್ದು ಅವಾಗ, ಶೋಕಿವಲ್ಲ ಅಂತ ಇಟ್ಕೊಳ್ಳೋ ಮಗ, ಚೆನ್ನಾಗೈತೆ ಅಂತ. ಅವ್ರು ಕೊಟ್ಟಾದ್ಮೇಲೆ ಒಂದಷ್ಟು ಚೇಂಜಸ್ ಮಾಡಿಕೊಂಡು ಹೀರೋ ಕ್ಯಾರೆಕ್ಟರ್ನ ಒಂದಷ್ಟು ಚೇಂಜ್ ಮಾಡಿಕೊಂಡು ವರ್ಕ್ ಮಾಡಿದ್ವಿ, ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸರ್. ಈ ಟೈಮಲ್ಲಿ ಪ್ರಮೋಷನ್ಗೆ ಬೇಕು, ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಒಂದು ಹಾಕಿರ್ತೀನಿ ಮೆಸೇಜು, ಬಟ್ ಗೊತ್ತಿಲ್ಲ ಹೆಂಗೆ.